ಆ್ಯಕ್ಚುಲಿ ರೈತರು ಆಸರೆ ಮನೆಗೆ ಪುಕ್ಸೆಟ್ ಅಕ್ಕಿಗೆ ಇವತ್ತು ರೈತರು ಆ್ಯಕ್ಚುಲಿ ಒಂದು ಅನ್ನ ಹಾಕೋ ರೈತರು ಹೋಗಿ ಇವತ್ತು ಎಲ್ಲ ಭಿಕ್ಷೆ ಬಿ ಪಿ ಎಲ್ ರೈತರು ಆಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಎಲ್ಲ ರೇಷನ್ ಅಕ್ಕಿ ಮೇಲೆ ಜೀವನ ಸಾಗಿಸ್ತಾ ಇದ್ದಾರೆ. ಅನ್ನ ಉತ್ತಾರದಾಗ ಜಾಗ ಸಾಲ ಅಷ್ಟೊಂದು ಸಾಲ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಹೋಗಬೇಕಾದ್ರೆ ಸಾಮಾನ್ಯ ಜನ ನಾವೆಲ್ಲ ಜಾಗೃತರಾಗಲೇಬೇಕಾಗಿದೆ. ಈ ಜನಸಾಮಾನ್ಯರ ಏಳಿಗೆ ಸಲುವಾಗಿ ನಾವು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣ ನಾವು ಪಣ ತೊಟ್ಟಿವು. ನಮಗೆಲ್ಲರೂ ನೀವು ನಮಗೆ ನೀವು ಸಹಕಾರ ವ್ಯಕ್ತಪಡಿಸಬೇಕು. ನಮ್ಮ ಭಾರತ ದೇಶದೊಳಗೆ ಒಳ್ಳೆತನ ಬರಬೇಕಾಗಿದೆ ಅಂತೇಳಿ ನಾ ಇವತ್ತು ದಿವಸ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸ್ವಾಭಿಮಾನಿ ಬಣದಿಂದ ನಮ್ಮ ವಿಜಯ್ ಮಾಂತೇಶ್ ಅವರು ಜಿಲ್ಲಾ ಅಧಿಕಾರಿಗಳಿದ್ದಾರೆ, ಅವರಿಗೆ ನಾವು ಭ್ರಷ್ಟಾಚಾರವನ್ನು ತಡೆಗಟ್ಟಗೋಸ್ಕರ ಸಾಕಷ್ಟು ಬಾರಿ ನಾವು ಮನವಿಗಳನ್ನು ಸಲ್ಲಿಸಿದ್ದೀವಿ. ಇನ್ನು ಮುಂದೆ ನಾವು ಯಾವ ಕಾರ್ಯಗಳನ್ನು ಮಾಡ್ತೀವಿ ಅಂದರೆ ಎಲ್ಲಿ ಭ್ರಷ್ಟಾಚಾರ ನಡೀತಿರ್ತೈತೋ ಅಲ್ಲಿ ನೇರವಾಗಿ ಹೋಗಿ ಆ ಅಧಿಕಾರಿ ವರ್ಗವನ್ನು ಹಿಡಿಯುವಂಥ ಕೆಲಸ ನಮ್ಮ ಸ್ವಾಭಿಮಾನಿ ಬಣದಿಂದ ನಾವು ಮಾಡುವಂಥ ಕಾರ್ಯಗಳನ್ನು ಮಾಡ್ತೀವಿ. ಈಗ 2022 ಪೂರ್ತಿ ನಾವು ಮನವಿಯನ್ನು ಸಲ್ಲಿಸೋದಾಗಿದೆ. ಇನ್ನು 2023 ನಾವು ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಮಕ್ಕಳಿಗೆ ಕಿರುಕುಳ ಕೊಡುವಂತಹ ಶಿಕ್ಷಕರಿದ್ದಾರೆ, ಅದನ್ನು ತಡೆಗಟ್ಟುವಂತಹ ಕೆಲಸವನ್ನು ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಾವು ಮಾಡುವಂಥ ಕೆಲಸ ಮಾಡ್ತೀವಿ. ಅದರಂತೆ ಸಾಕಷ್ಟು ಇಲಾಖೆಗಳಲ್ಲಿ ಭಾಳ ಭ್ರಷ್ಟಾಚಾರ ನಡೀತಾ ಇದೆ, ಹಾಗೂ ಬಡತನ ರೇಖೆಗಿಂತ ಕೆಳಗಿರುವಂಥ ಜನ ಅನ್ನ ಇಲ್ಲದವರು ಭಾಳಷ್ಟು ಜನ ಇದ್ದಾರೆ. ಅದನ್ನೆಲ್ಲ ಒಂದು ನಾವು ಒಂದು ಅದನ್ನು ತಡೆಗಟ್ಟುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪಿ ಕೃಷ್ಣೇಗೌಡರ ಒಂದು ಆದೇಶದ ಮೇರೆಗೆ ಈ ಕೆಲಸವನ್ನು ಮಾಡೋದಕ್ಕೆ ನಮಗೆ ಒಂದು ನಮಗೆ ಬಹಳ ಸಂತೋಷ ಅನಿಸ್ತೈತಿ. ಅದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರನ್ನ ಮೊದಲುಗೊಂಡು ಎಲ್ಲರನ್ನು ಮೊದಲುಗೊಂಡು ನಾವು ಕೆಲಸವನ್ನು ಮಾಡ್ತೀವಿ ಅಂಥೇಳಿ, ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ, ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ, ಕರವೇ ಸ್ವಾಭಿಮಾನ ಬಣ, ವಿಜಯಪುರ ಜಿಲ್ಲೆ. ಮೇಡಮ್ ಸ್ವಲ್ಪ ಸೈಡ್ ಸರ್ ಮೇಡಮ್ ವಾಡೆ ಹೋಗಿ ಸರ್. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News.